ಲಾಕ್ಡೌನ್ ಹಿನ್ನೆಲೆ ಎಚ್ಡಿಕೋಡೆ ತಾಲೂಕಿನ ಕಡುಬಡವರಿಗೆ ಜೆಡಿಎಸ್ ಪಕ್ಷದಿಂದ ಆಹಾರದ ಕಿಟ್, ಮೆಡಿಸಿನ್ ಸೇರಿದಂತೆ ಎರಡು ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಎಚ್ಡಿ ಕುಮಾರಸ್ವಾಮಿ ಅವರು ಆನ್ಲೈನ್ ಮೂಲಕ ಚಾಲನೆ ನೀಡಿದ್ದಾರೆ. ಕೊರೋನಾ ಮಹಾಮಾರಿಯಿಂದ ದೇಶಾದ್ಯಂತ ಜನರು ತತ್ತರಿಸಿ ಹೋಗಿದ್ದಾರೆ. ಈ ಹಿನ್ನೆಲೆ ರಾಜ್ಯ ಸರ್ಕಾರ ಕೂಡ ರಾಜ್ಯದಲ್ಲಿ ಕಟ್ಟುನಿಟ್ಟಿನ ಲಾಕ್ಡೌನ್ ಜಾರಿ ಮಾಡಿದೆ. ಈ ನಿಟ್ಟಿನಲ್ಲಿ ಬಡವರು ಸೇರಿದಂತೆ ನಿರಾಶ್ರಿತರಿಗೆ ಜೀವನ ನಡೆಸುವುದು ತುಂಬಾ ಕಷ್ಟವಾಗಿದೆ. ಈ ಸಂದರ್ಭದಲ್ಲಿ ಇಂದು ಜೆಡಿಎಸ್ ಪಕ್ಷದ ಪ್ರಭಾವಿ ನಾಯಕರಾದ ಕೃಷ್ಣ ನಾಯಕರ್ ಅವರು ಎಚ್ಡಿ ಕೋಟೆ ಹಾಗೂ ಸರಗೂರು ತಾಲೂಕಿನ ಕಡುಬಡವರಿಗೆ ಸುಮಾರು 25,000 ಆಹಾರ ಕಿಟ್, ಮೆಡಿಸಿನ್ ಹಾಗೂ ಕೋವಿಡ್ ತುರ್ತು ಚಿಕಿತ್ಸೆಗಾಗಿ ಎರಡು ಆಂಬ್ಯುಲೆನ್ಸ್ ಗಳನ್ನು ಎಚ್ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ವಿತರಿಸಿದ್ದಾರೆ. ಈ ಪುಣ್ಯದ ಕೆಲಸಕ್ಕೆ ಖುದ್ದು ಎಚ್ಡಿ ಕುಮಾರಸ್ವಾಮಿ ಅವರು ಬೆಂಗಳೂರಿನಲ್ಲಿಯೇ ಕುಳಿತು ಆನ್ಲೈನ್ ಮೂಲಕ ಚಾಲನೆ ನೀಡಿ ಜನರ ಸೇವೆಗೆ ಮುಂದಾಗಿದ್ದಾರೆ. ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಕೃಷ್ಣ ನಾಯಕರವರು, ಕೊರೋನಾ ಹಿನ್ನೆಲೆ ನಮ್ಮ ಎಚ್ಡಿ ಕೋಟೆ ಜನರು ಬಹಳ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದ್ದರಿಂದ ಇಂದು ನಮ್ಮ ಜೆಡಿಎಸ್ ಪಕ್ಷದಿಂದ ಕಡುಬಡವರಿಗೆ ಸುಮಾರು 25,000 ಆಹಾರದ ಕಿಟ್ಗಳನ್ನು, ಕೊರೋನಾ ಸೋಂಕಿತರಿಗೆ ಸಹಾಯವಾಗುವಂತೆ ಮೆಡಿಸಿನ್ ಹಾಗೂ ಸಾರ್ವಜನಿಕರಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ಎರಡು ಆಂಬ್ಯುಲೆನ್ಸ್ಗಳನ್ನು ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಎಚ್ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನೀಡಿದ್ದೆವು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಿವಿ ನಾಗರಾಜ್, ನೆನಪುರ್ ರವಿ, ರಮೇಶ್, ವಕೀಲರಾದ ಪ್ರಸನ್ನ, ಹರೀಶ್ ಗೌಡ, ಕೋಳಿ ರವಿ, ಸಚಿನ್ ಕುಮಾರ್, ತಾಲೂಕು ಅಧ್ಯಕ್ಷರಾದ ಹರೀಶ್ ಸೇರಿದಂತೆ ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು. ಮಾಹಿತಿ ತಗೊಂಡು ನಾವು ಹಳ್ಳಿಯಲ್ಲಿಂದೂ ಮುಟ್ಟಿಸ ಪ್ರಯತ್ನ ಮಾಡ್ತೀವಿ. ಸರ್, ನಿಮ್ಮ ಸೇವೆ ನಿಮ್ಮ ಕಾರ್ಯಕರ್ತರಿಗಳಿಗೆ ನಮ್ಮ ತಾಲೂಕಿಗೆ ತುಂಬಾ ದೊಡ್ಡ ಮಟ್ಟದ ಸೇವೆ ಅಂತ ಹೇಳ್ತಿದ್ರೆ, ಈ ಸೇವೆ ನಿಮ್ದು ನಮ್ಮ ತಾಲೂಕಿನ ನಿರಂತರವಾಗಿ ಈ ತರ ಇರುತ್ತೆ ಸರ್? ಖಂಡಿತ ನಿರಂತರವಾಗಿರುತ್ತೆ. ಇನ್ನು ಮುಂದೆ ಈ ಕೊರೋನಾ ಇರೋವರೆಗೂ, ಕೊರೋನಾ ಹೋಗ್ಲಾಡಿಸೋವರೆಗೂ ಇದೇ ರೀತಿ ನಮ್ಮ ಕೆಲಸ ಮುಂದುವರಿಸಬೇಕು. ನಾನು ಈಗ ಎಚ್ ಡಿ ಕೋಟೆ ತಾಲೂಕಲ್ಲಿ ಯಾವಾಗಲೂ ಎಚ್ ಡಿ ಕೋಟೆ ತಾಲೂಕಿನ ಜನ ಜೊತೆ ಇರ್ತೀನಿ. ಏನೇ ಕಷ್ಟ ಸುಖ ಬಂದ್ರು ತಾಲೂಕಿನ ಜನ ಜೊತೆ ಇರ್ತೀನಿ. ತಾಲೂಕಿನ ಮನೆ ಮಗನಾಗಿ ಇರ್ತೀನಿ. ನಮ್ಗೆಲ್ಲ ಸಹಾಯ ಮಾಡೋಣ, ಒಳ್ಳೇದಾಗ್ಲಿ. ಇಮ್ಮರಣ್ಣ ಅವರು ನಮ್ ದಮ್ಮನಗಟ್ಟಿಗೆ ಬಂದು ಒಳ್ಳೇದ್ ಮಾಡಾರ. ನಮ್ಗ್ ಮುಂದ ಫಲ ನಮ್ಗೆ ಒಳ್ಳೇದ್ ಮಾಡ್ಲಿ. ಈ ಸಂಕಷ್ಟ ಸಿಲುಕಿದಾಗ ಈ ಕೆ ಕೃಷ್ಣಾಯ್ಕ ಎಂಬತಕ್ಕಂತ ಈ ಸಮಾಜ ಸೇವಕರು ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡಿ ಈ ಬಿಜಿಡಿಕೋಟೆ ತಾಲೂಕು ಬಡ ಜನರಿಗೆ ಸಂಕಷ್ಟದಲ್ಲಿರುವಂತ ನೆರವಾಗಬೇಕಲ್ಲ ನಾನು ಎಂಬ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಹಿಂದಿನ ಒಂದು ಸತತವಾಗಿ ಹೆಚ್ಚಿದ್ರು ಒಂದು ವಾರ ತಿಂಗಳಿಂದ ಇಲ್ಲಿ ಬಂದು ಈ ಒಂದು 25 ಲಕ್ಷದಿಂದ 70 ಲಕ್ಷದ ಸಂಬಂಧಪಟ್ಟಂಥ 25,000 ಆಹಾರ ಕಿಟ್ಗಳನ್ನ ಬಡ ಜನರಿಗೆ ಸಂಕಷ್ಟದಿಂದ ಜನಗಳಿಂದ ಎರಡು ಆಕ್ಸಿಜನ್ ಇರ್ತಕ್ಕಂಥ ಆಂಬ್ಯುಲೆನ್ಸ್ನ ನಮ್ಮ ಆಡಳಿತಕ್ಕೆ ಹಸ್ತಾಂತರಿಸ್ತಾ ಹಾಗೂ 15 ಲಕ್ಷ ಒಂದು ಮೌಲ್ಯವಿರ್ತಕ್ಕಂಥ ಔಷಧಿ ಕಿಟ್ಗಳನ್ನ ನಮ್ಮ ಈ ಆಸ್ಪತ್ರೆಗೆ ನೀಡ್ತಾ ಈ ಒಂದು ಕರೋನಕ್ಕೆ ಸಂಕಷ್ಟಕ್ಕೆ ಕರೋನಾ ಪರವಾಗಿ ಸಂಕಷ್ಟದ ಬಲಿಯಾಗಿರ್ತಕ್ಕಂಥ ಜನರ ಪರವಾಗಿ ನಾನು ಇದೀನಿ ಅಂತಕ್ಕಂಥ ಧೈರ್ಯವನ್ನು ತುಂಬಿದ್ದೆ. ಎಚ್ ಡಿ ಕೋಟೆ ಬಡ ಜನರಿಗೆ ಈ ಒಂದು ಸದುಪಯೋಗನ ಎಲ್ಲ ಬಡ ಜನರಿಗೆ ನೀಡ್ತಿದ್ದಾರೆ. ಈ ಒಂದು ಸದುಪಯೋಗನ ಎಲ್ಲರೂ ಪಡ್ಕೋಬೇಕು ಅನ್ನೋದು ನನ್ನಲ್ಲಿ ಏನಾದರೂ. ಮತ್ತೆ ಔಷಧಿ ಕಿಟ್ ಕೊಟ್ಟಂತೆ ಕೃಷ್ಣ ನಾಯ್ಕವರಿಗೆ ಮೊದಲನೇ ಧನ್ಯವಾದ ಸಲ್ಲುತ್ತೇನೆ. ಯಾಕಂದರೆ ಇವತ್ತು ಭಾಳ ಸಂಕಷ್ಟದಲ್ಲಿದ್ದರು, ಇವತ್ತು ಕೊಟ್ಟಕ್ಕೆ ಭಾಳ ಸಹಾಯ ಇದೆ. ಈ ರೀತಿ ಯಾರು ಕೂಡ ಶಾಸಕರಾಗಿ ಅಥವಾ ಮತ್ತೆ ಮಾಜಿ ಶಾಸಕರಾಗಿ ಇಷ್ಟು ಹುಟ್ಟಿದಾರೆ ಇಲ್ಲ ಅಂತ ಹೇಳೋದಕ್ಕಲ್ಲ, ಇಷ್ಟು ಅಷ್ಟಿಗೆ ಕಿಟ್ ಕೊಟ್ಟಿರೋದು ನಾವು ಎಲ್ಲಿಗೂ ನೋಡಿಲ್ಲ. ಅಕ್ಕಪಕ್ಕದ ತಾಲೂಕಲ್ಲಿ ಕೂಡ ನಾವು ನೋಡಿಲ್ಲ. ಈ ರೀತಿ ಕೊಟ್ಟಿದ್ದಾರೆ, ನಾವು ಯಾರಿಗೂ ಧನ್ಯವಾದ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮ್ಮದೇ ಅವ್ರಿಗೆ ಕೃಷ್ಣಗೆ ಅವ್ರ ಕುಟುಂಬದ ವರ್ಗದವ್ರಿಗೆ ಆಯುಷು ಆರೋಗ್ಯ.